ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಷ್ಟ್ರ ಮತ್ತು ರಾಜ್ಯದ ಎಲ್ಲ ನಾಯಕರುಗಳೇ, ಈ ಜಿಲ್ಲೆಯ ಎಲ್ಲ ಮುಖಂಡರುಗಳೇ, ಜಿಲ್ಲಾಧ್ಯಕ್ಷರಾದಂಥ ನಂಜಯ್ ಮಟ್ಟವರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ನಾವು ಗದಗ್ಗೆ ಹೋಗಬೇಕಾಗಿದೆ. ಅಲ್ಲಿ ಕೂಡ ಪ್ರಜಾಧ್ವನಿ ಕಾರ್ಯಕ್ರಮ ಇದೆ. ಹಾಗಾಗಿನೇ ಸಮಯ ಉಳಿತಾಯ ಮಾಡಲಿಕ್ಕೋಸ್ಕರ ನಮ್ಮ ಎಐಸಿಸಿ ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲ ಅವರು ಮಾತಾಡಲಿಲ್ಲ. ಕನಿಷ್ಠ 5 ಗಂಟೆಗೆ ನಾವು ಅಲ್ಲಿ ಹೋಗಿ ತಲುಪಬೇಕು. ಈಗಾಗಲೇ ಮಾತನಾಡಿದಂಥ ಎಲ್ಲ ನಾಯಕರುಗಳು ಪ್ರಜಾಧ್ವನಿ ರಥಯಾತ್ರೆಯ ಬಗ್ಗೆ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಪ್ರಜಾಧ್ವನಿ ಅಂತಂದ್ರೆ ಅದು ನಮ್ಮ ಧ್ವನಿ ಅಲ್ಲ, ಇಡೀ ಕನ್ನಡಿಗರ, ಕರ್ನಾಟಕದ ಜನತೆಯ ಮತ್ತು ನಿಮ್ಮೆಲ್ಲರ ಧ್ವನಿ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಇವತ್ತು ನಿಮ್ಮೆಲ್ಲರೂ ಕೂಡ ಭೇಟಿ ಮಾಡಿ ನಾವೇನ್ ಮಾಡಿದ್ದೋ, ನಾವು ಏನ್ ಮಾಡ್ತೇವೆ ಮುಂದೆ, ಈ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನಾನು 2018 ಕೊನೆಯ ಬಜೆಟ್ ಅನ್ನು ಮಂಡಿಸಿದೆ. ಆ ಬಜೆಟ್ ಪುಸ್ತಕ ನೀವೆಲ್ಲ ಓದಬೇಕು. ನಾನು 5 ವರ್ಷಗಳಲ್ಲಿ ನಮ್ಮ ಸರ್ಕಾರ ಏನ್ ಭರವಸೆ ಕೊಟ್ಟಿದ್ದೋ ಏನ್ ಮಾಡಿದೀವಿ, ಮುಂದೆ ಏನ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಬಜೆಟ್ ಪುಸ್ತಕದಲ್ಲಿ ನಾನು ನನ್ನ ಭಾಷಣದಲ್ಲಿ ಹೇಳಿದ್ದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಅವಧಿನಲ್ಲಿ 165 ಭರವಸೆಗಳನ್ನು ನಾವು ಕೊಟ್ಟಿದ್ದೋ, ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿ ನುಡಿದಂತೆ ನಡೆದಿದ್ದೇವೆ. ಆದ್ರೆ ಭಾರತೀಯ ಜನತಾ ಪಕ್ಷದವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ 2014 ನರೇಂದ್ರ ಮೋದಿಯವರು ಅನೇಕ ಭರವಸೆಗಳನ್ನು ಕೊಟ್ಟಿದ್ರು. ಅದೇ ರೀತಿ 2018 ಕರ್ನಾಟಕದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ 600 ಭರವಸೆಗಳನ್ನು ಕೊಟ್ಟಿತ್ತು. ನೀವು ಅವರ ಮ್ಯಾನಿಫೆಸ್ಟೋ ನೋಡಬಹುದು. ನಮ್ಮ ಮ್ಯಾನಿಫೆಸ್ಟೋನು ಕೂಡ 2013 ಕೊಟ್ಟಿರ್ತಕ್ಕಂಥ ಮ್ಯಾನಿಫೆಸ್ಟೋನು ಕೂಡ ನೋಡಬಹುದು. 2018 600
600 ಭರವಸೆಗಳನ್ನು ಬಿಜೆಪಿಯವರು ಕೊಟ್ಟಿದ್ರು. ಆ 600 ಭರವಸೆಗಳಲ್ಲಿ 50-60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ನಾಟ್ ಈವನ್ 10% ಆಫ್ ದಿ ಪ್ರಾಮಿಸರ್ಸ್ ದೇ ಹವ್ ಮೇಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಥ್ರೂ ದೇರ್ ಮ್ಯಾನಿಫೆಸ್ಟೋ. ಆದರೆ ಈಗ ಮತ್ತೆ ಚುನಾವಣೆ ಹತ್ರ ಬಂದಿದೆಯಲ್ಲ, ಈಗ ಕೊನೆಯ ಬಜೆಟ್ ಅನ್ನ ಬಸವರಾಜ ಬೊಮ್ಮಾಯಿ ಮಂಡಿಸ್ತಾರೆ. ಫೆಬ್ರವರಿ 17ಕ್ಕೆ ಮಂಡಿಸ್ತೀವಿ ಅಂತೇಳಿ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಏನೇನು ಕೊಡಲಿಕ್ಕೆ ಭರವಸೆಗಳನ್ನು ಸಾಧ್ಯ ಆಯ್ತದೆ ಆ ಎಲ್ಲ ಭರವಸೆಗಳನ್ನು ಕೂಡ ಕೊಡ್ತಾರೆ, ಆದರೆ ಒಂದನ್ನೂ ಈಡೇರಿಸಲ್ಲ. ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥ ಭರವಸೆಗಳನ್ನು ಕೊಡ್ತಾರೆ. ನೋಡಿ, ನಾವು 6ನೇ ತಾರೀಕು ನಾಯಕಿ ಸಮಾವೇಶವನ್ನು ಏರ್ಪಾಡು ಮಾಡಿದ್ದು ಯಾವತ್ತದು? 16ನೇ ತಾರೀಕು. 16ನೇ ತಾರೀಕು ಪ್ರಿಯಾಂಕಾ ಗಾಂಧಿಯವರು ಆ ಸಮಾವೇಶಕ್ಕೆ ಬಂದಿದ್ರು. ಮಹಿಳೆಯರಿಗೆ 21 ಭರವಸೆಗಳನ್ನು 2018ರಲ್ಲಿ ಭಾರತೀಯ ಜನತಾ ಪಕ್ಷದವರು ಕೊಟ್ಟಿದ್ರು. ಮಹಿಳೆಯರನ್ನು ಉದ್ಧಾರ ಮಾಡ್ತೀವಿ, ಮಹಿಳೆಯರಿಗೆ ಆರ್ಥಿಕ ಶಕ್ತಿಯನ್ನು ಕೊಡ್ತೀವಿ, ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡ್ತೀವಿ ಅಂತೇಳಿ 21 ಭರವಸೆಗಳನ್ನು ಕೊಟ್ಟಿದ್ರು. ಆ 21 ಭರವಸೆಗಳಲ್ಲಿ 3.5 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ ಭಾರತೀಯ ಜನತಾ ಪಕ್ಷದವರು, ಒಂದೇ ಒಂದು ಭರವಸೆಯನ್ನು ಕೂಡ ಈಡೇರಿಸಿಲ್ಲ. ನಾನು ಇದನ್ನು ಬಹಳ ಅಗ್ರವಾಗಿ ಮಾತಾಡ್ತಾ ಇಲ್ಲ, ಬೇಕಾದ್ರೆ ಅವರು ಮ್ಯಾನಿಫೆಸ್ಟೋ ಇಟ್ಕೊಂಡು ಬರಲಿ, ಒಂದೇ ವೇದಿಕೆಗೆ ಬರಲಿ, ನಮ್ಮ ಮ್ಯಾನಿಫೆಸ್ಟೋ ಇಟ್ಕೊಂಡು ನಾನು ಬರ್ತೀನಿ, ಅವರು ಮ್ಯಾನಿಫೆಸ್ಟೋ ಇಟ್ಕೊಂಡು ಅವ್ರು ಬರಲಿ, ಒಂದೇ ವೇದಿಕೆ ಮೇಲೆ ಜನರ ಮುಂದೆ ಚರ್ಚೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಸವರಾಜ ಬೊಮ್ಮಾಯ ಮಾತೇತರೆ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ತಮ್ಮಿದ್ರೆ ಏ ಕುರು ದಮ್ಮಿದ್ರೆ ತಾಕತ್ತಿದ್ರೆ ಅಂತ ಹೇಳಿ ನಮಗೆ ಸವಾಲು ಎಸಿತಾರೆ. ಬಸವರಾಜ ಬೊಮ್ಮಾಯ ನಿಮಗೆ ದಮ್ಮಿದ್ರೆ ತಾಕತ್ತಿದ್ರೆ ಒಂದೇ ವೇದಿಕೆ ಮೇಲೆ ಚರ್ಚೆಗೆ ಬರ್ರಿ. 3.5 ವರ್ಷ ಮಲಗಿದ್ರು, 3.5 ವರ್ಷ ಒಂದು ಪ್ರಾಮಿಸ್ ಅನ್ನ ಈಡೇರಿಸಲಿಲ್ಲ ಮಹಿಳೆಯರಿಗೆ. ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ. ನಾವು ಪ್ರತಿ ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೇವೆ ಅಂತೇಳಿ ನಾವು ಪ್ರಾಮಿಸ್ ಮಾಡ್ತೀವಿ, ಭರವಸೆ ಕೊಡ್ತೀವಿ ಅಂತ ಹೇಳಿದ ಮೇಲೆ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು. ಒಂದನ ನೀವು ನೋಡಿರ್ಬೇಕು, 16ನೇ ತಾರೀಕು ಸಂಕ್ರಾಂತಿ ಹಬ್ಬ ಆದ್ಮೇಲೆ 14-15 ಸಂಕ್ರಾಂತಿ ಹಬ್ಬ ಇತ್ತು, 15ನೇ ತಾರೀಕು ಅಡ್ವರ್ಟೈಸ್ಮೆಂಟು. ಮಹಿಳೆಯರಿಗೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಬಜೆಟ್ನಲ್ಲಿ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಮಿಸ್ಟರ್ ಬಸವರಾಜ ಬೊಮ್ಮಾಯ್, 3.5 ವರ್ಷದಿಂದ ಯಾಕಪ್ಪ ಮಾಡಲಿಲ್ಲ ನೀವು? ನಿಮ್ಮನ್ನ ಕೈ ಹಿಡ್ಕೊಂಡಿದ್ದವ್ರು ಯಾರು? ನಾವು ಕೊಟ್ಟ ಮಾತನ್ನ ಈಡೇರಿಸಿದ್ದೀವಿ. ಇವರು ವಚನ ಭ್ರಷ್ಟರಾಗಿದ್ದಾರೆ. ನಾವು ಮೊನ್ನೆ ಏನು ಪ್ರಾಮಿಸ್ ಮಾಡಿದ್ವು, ನಾನು ಡಿ.ಕೆ. ಶಿವಕುಮಾರ್ ಸೈನ್ ಮಾಡಿ ಈ ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಯಜಮಾನಿಗೆ, ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ ಎಷ್ಟಾಯಿತು?
24,000 24,000 ಇಲ್ಲಿ ಹೆಣ್ಮಗಳು ಕೂತಿದ್ದಾಳೆ ಅಲ್ಲಿ. ಏನಮ್ಮ ತಾಯಿ ನಿನ್ನ ಹೆಸರು? ಅವಳು ಅವಳು ಹಿಂದ್ಗಡೆ ಕೂತಿದ್ದವಳು. ನಿನ್ಗೆ 24,000 ರೂಪಾಯಿ ಸಾಕಾಗತ್ತಲ್ವಾ ಮನೆ ನಡೆಸಲಿಕ್ಕೆ? ತಿಂಗಳಿಗೆ ವರ್ಷಕ್ಕೆ 24,000 ರೂಪಾಯಿ ನಿನಗೆ ಒಪ್ಪಿಗೆ ಇಲ್ವಾ? ನಮ್ಮೇಲೆ ನಂಬಿಕೆ ಇಲ್ವಾ? ವಿಶ್ವಾಸ ಇಲ್ವಾ? ನಾವು 24,000 ಕೊಡ್ತೀವಿ ಅಂತ ಹೇಳಿದ ಮೇಲೆ ಅಕ್ಷರಶಃ ಕೊಟ್ಟೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಷ್ಟೇ ಕಷ್ಟ ಆಗಲಿ 24,000 ರೂಪಾಯಿ ವರ್ಷಕ್ಕೆ ನಾನು ಕೇಳಿದೆ, ಹೆಣ್ಮಕ್ಕಳನ್ನೆಲ್ಲ ಕೇಳಿದೆ. ಒಂದು ಮನೆಗೆ ಕುಟುಂಬಕ್ಕೆ ಪ್ರತಿ ಮನೆಗೆ ಬರ್ತಾರೆ ನಮ್ಮ ಕಾರ್ಯಕರ್ತರು. ಯಜಮಾನ್ರಿ ಯಾರು ಅಂತಕ್ಕಂಥದನ್ನ ಗುರುತಿಸ್ತಾರೆ. ಅವ್ರ ಹೆಸರಿಗೆ 2,000 ರೂಪಾಯಿ ತಿಂಗಳಿಗೆ ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ನೀವೆಲ್ಲ ಪುರುಷರಿದ್ದೀರಿ, ನಿಮ್ಮ ಮನೆಯ ಹೆಣ್ಮಕ್ಕಳಿಗೆ, ನಿಮ್ಮ ಮನೆಯ ಹೆಣ್ಮಕ್ಕಳಿಗೆ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ ವರ್ಷಕ್ಕೆ 24,000 24,000 ಮಾತೃಪೂರ್ಣ ಮಾಡ್ತೀವಿ ಅಂತ ಹೇಳಿದ್ರು ಹೆಣ್ಮಕ್ಕಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ಬಾಣಂತಿಯರಿಗೆ ಮಾತೃಪೂರ್ಣ ಪೌಷ್ಟಿಕ ಅಂಶಗಳಿಂದ ಕೂಡಿರತಕ್ಕಂತ ಬಿಸಿ ಊಟ ಕೊಡ್ತೇವೆ ಅಂತ ಹೇಳಿದ್ದು. ಕೊಟ್ಟೋ ಇಲ್ವೋ? ನಾವು ಕೊಟ್ಟಿದ್ದೇವ ಇಲ್ಲೋ? ಕೊಟ್ಟಿದ್ದೀವಿ. ಇವತ್ತು ಒಂದು ಮನೆಗೆ ತಿಂಗಳಿಗೆ ಈಗೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ ಮಾತೃಪೂರ್ಣ ಕಾರ್ಯಕ್ರಮ. ಬಂದ್ ಬಂದ್ ಈಗ ಇನ್ನೊಂದು ಭರವಸೆಯನ್ನು ನಾವು ಕೊಟ್ಟಿದ್ದೀವಿ ಪ್ರಮುಖವಾಗಿ. ಒಂದು ಮನೆಗೆ ಎಲ್ಲರ ಮನೆಗೆ, ಬಡವರಿರಲಿ, ಮಧ್ಯಮ ವರ್ಗದವರಿರಲಿ, ಶ್ರೀಮಂತರಿರಲಿ, ಎಲ್ಲ ಮನೆಗಳಿಗೆ 200 ಯುನಿಟ್ ವಿದ್ಯುತ್ತನ್ನ ಉಚಿತವಾಗಿ ಫ್ರೀಯಾಗಿ ಕೊಡ್ತೇವೆ. ನಾನು ಕೇಳಿದೆ ಹೆಣ್ಮಕ್ಳಿಗೆ, ಕೇಳಿದೆ ಚನ್ನಡಿಯವರೇ ಎಷ್ಟು ಆಗ್ಬಹುದು ಒಂದು ಮನೆಗೆ ಅಂತ. ದೊಡ್ಡ ಮನೆಗಳಾದರೆ, ಶ್ರೀಮಂತರ ಮನೆಗಳಾದರೆ 300-400 ಯುನಿಟ್ ಆಗ್ತದೆ. ಬಡವ್ರ ಮನೆ ಆದರೆ 100-150. ನಾನು ಕೇಳಿದೆ, ಪುಷ್ಪ ಕೇಳಿದೆ, ನಾನು ಪುಷ್ಪ ಹೇಳಿದ್ರು ನಮ್ಮ ಬನ್ನೂರಿನಲ್ಲಿ ನಮ್ಮ ತಂದೆ ಬದೆಯಲ್ಲಿ 100-120 ಒಳಗಡೆ ಬರ್ತಿತ್ತು ಅಂತ. ಆವರೇಜ್ ಸರಾಸರಿ 200 ಯುನಿಟ್ಗಳಿಗೆ ಫ್ರೀಯಾಗಿ ವಿದ್ಯುತ್ ಕೊಡ್ತದೆ. ನಾನಿವತ್ತು ಹೇಳಿ ಹೋಗ್ತಿರ್ವಿ, ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ತೇವೆ, ಕೊಟ್ಟ ಮಾತಿನಂತೆ ನಡ್ಕತ್ತೇವೆ. ಇದೇ ಬಿಜೆಪಿ ಅವರು ಹೇಳಿದ್ರು, ಎಸ್ ಆರ್ ಪಾಟೀಲ್ ಇದ್ದಾರೆ ಅಪ್ಪರ್ ಕೃಷ್ಣಕ್ಕೆ, ಅಪ್ಪರ್ ಕೃಷ್ಣ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ರು. ಮೂರನೇ ಹಂತ ಎಷ್ಟು ದುಡ್ಡಾದ್ರೂ ಕೂಡ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. ಅವರ ಬಜೆಟ್ ನಲ್ಲಿ ಹೇಳಿದ್ರು 1,50,000 ರೂಪಾಯಿಗಳನ್ನ ನೀರಾವರಿಗೆ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. 1,50,000. ನಾನು ಕೇಳ್ತೇನೆ ಎಷ್ಟು ಖರ್ಚು ಮಾಡಿದ್ದಾರೆ ಇವತ್ತು, ಎಷ್ಟು ಖರ್ಚು ಮಾಡಿದ್ದಾರೆ ಗೊತ್ತಾ? ಈ 3.5 ವರ್ಷಗಳಲ್ಲಿ ಈ ತಿಂಗಳ ಈ ವರ್ಷದ ಮಾರ್ಚ್ ಒಳಗಡೆ 45,000-50,000 ಇನ್ನ 1,00,000 ಖರ್ಚು ಮಾಡಕ್ ಆಗ್ಲಿಲ್ಲ. ಯಾಕೆ ಹೇಳಿದ್ರಿ ಹಾಗಾದ್ರೆ, ಯಾಕೆ ಹೇಳಿದ್ರಿ ನೀವು? ಅದಕ್ಕೆ ನಾವು ಬಿಜಾಪುರದಲ್ಲಿ
ಅಪ್ಪಲಪಿಸಿದ ಬಗ್ಗೆ ಸಮಾವೇಶ ಮಾಡಿದಾಗ ಈ ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ. ನಾವು ಅಧಿಕಾರಕ್ಕೆ ಬಂದ್ರೆ ಆಲ್ ಪೆಂಡಿಂಗ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಮುಗಿಸ್ಲಿಕ್ಕೆ 2,00,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೇವೆ. 2,00,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೇವೆ. ಎರಡು ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಇವತ್ತು ಬಾಗಲಕೋಟೆ ಸಂತ್ರಸ್ತರಿದಾರಲ್ಲ, ಅವ್ರಿಗೆ ಇನ್ನ ಪರಿಹಾರ ಕೊಡಕ್ಕಾಗಿಲ್ಲ, ಅವರ ಜಮೀನುಗಳಿಗೆ ಪರಿಹಾರ ಕೊಡಕ್ಕಾಗಿಲ್ಲ, ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸ್ಕೊಡಕ್ಕಾಗಿಲ್ಲ. ನಾವು ಅಧಿಕಾರಕ್ಕೆ ಬಂದ್ರೆ ಎಲ್ಲ ಸಂತ್ರಸ್ತರಿಗೆ ಅವರ ಜಮೀನುಗಳಿಗೆ ಪರಿಹಾರ ಕೊಟ್ಟು ಪುನರ್ವಸತಿ ಕಾರ್ಯಕ್ರಮವನ್ನ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಪುನರ್ವಸತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಕೊಡ್ತೀವಿ. 2,00,000 ಕೋಟಿ ಅಂದ್ರೆ 2,00,000 ಕೋಟಿ. ನಾವು ಹಿಂದೆ ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೆ ಹೇಳ್ತೀನಿ, ಇರಪ್ಪ ಕುತ್ಕೋ, 2,00,000 ಕೋಟಿ ರೂಪಾಯಿಗಳನ್ನ ನೀರು ಅವರಿಗೆ ಖರ್ಚು ಮಾಡ್ತೀವಿ. ಅದು ಮೇಕೆ ದಾಟಿ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ಮಾದಾಯಿ ಇರ್ಬೋದು, ಅಪ್ಪರ್ ಭದ್ರ ಇರ್ಬೋದು, ಮತ್ತೆ ಸಮಾನಾಂತರ ತುಂಗಭದ್ರಾ ಡ್ಯಾಮ್ಗೆ ಸಮಾನಾಂತರವಾದಂತಹ ಡ್ಯಾಮ್ ಕಟ್ಟದ ಇರ್ಬೋದು. ಅದು 37 TMC, ಈಗ 37 TMC ನೀರು ಊಳು ತುಂಬಿಕೊಂಡಿರೋದ್ರಿಂದ ಕಡಿಮೆ ಆಗ್ಬಿಟ್ಟರೆ 200 TMC ನೀರು ಸುಮ್ಮನೆ ನಮಗೆ ಬರಬೇಕಾಗಿರ್ತಕ್ಕಂಥದ್ದು TMC, ಅದ್ರ ನಮ್ ಪಾಲ್ ಬರಬೇಕಾಗಿರೋ 200 TMC ವಾಟರ್ ಆಂಧ್ರಕ್ಕೆ ಹೋಗ್ತಾ ಇದೆ. ಅದನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಸಮಾನಾಂತರ ಅಣೆಕಟ್ಟಂತ ಕಟ್ಟತಕ್ಕಂಥದಕ್ಕೆ ತೀರ್ಮಾನ ಮಾಡಿದ್ದೇವೆ. ನಾವು 2003 ಹೊಸಪೇಟೆಯಿಂದ ಸಂಗಮ್ ಅವರಿಗೆ ಪಾದಯಾತ್ರೆಯನ್ನು ಮಾಡಿದ್ದು, ಆಗ ನಾನು ಹೇಳಿದ್ದೆ ಸಂಗಮ್ನಲ್ಲಿ, ನಾವು ಅಧಿಕಾರಕ್ಕೆ ಬಂದ್ರೆ ನೀರಾವರಿಗೆ 50,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ಅಂತೇಳಿ. ನಾವು ಅಧಿಕಾರಕ್ಕೆ ಬಂದ ಮೇಲೆ 50,000 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದ್ದೀವಿ. 50,000 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದ್ದೀವಿ. ಮುಂದೆ ಅಧಿಕಾರಕ್ಕೆ ಬಂದಾಗಲೂ ಕೂಡ 2,00,000 ಕೋಟಿಗೂ ಕೂಡ ಹೆಚ್ಚು ಖರ್ಚು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ದೇಶದ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ. 2016 ಹೇಳಿದ್ದು ದುಪ್ಪಟ್ಟು ಮಾಡ್ತೇನೆ. ನಾನು ಕೇಳ್ತೇನೆ, ರೈತರ ಆದಾಯ 2 ಪಟ್ಟು ಜಾಸ್ತಿ ಆಗಿದೆಯಾ, 2 ಪಟ್ಟು ಆಗಿದೆಯಾ? ಆಗಿದೆಯಲ್ರಿ? ಆಗಿಲ್ಲ. ಅದರ ಬದಲು ವ್ಯವಸಾಯಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ 2 ಪಟ್ಟಾಗಿದೆ. ರೈತರು ಖರ್ಚು ಮಾಡ್ತಕ್ಕಂಥ ಹಣ ಇದೆಯಲ್ಲ, 2 ಪಟ್ಟಾಗಿದೆ. ಗೊಬ್ಬರದ ಬೆಲೆ ಜಾಸ್ತಿ ಆಯಿತು, ಕ್ರಿಮಿಕೀಟಗಳ ಔಷಧಿ ಬೆಲೆ ಜಾಸ್ತಿ ಆಯಿತು, ಬೀಜದ ಬೆಲೆ ಜಾಸ್ತಿ ಆಯಿತು, MSP ಕಡಿಮೆ ಕೊಡ್ತಾ ಇದ್ದಾರೆ. ಎಲ್ಲ ರೈತರು ಬೆಳೆದಂಥ ಪದಾರ್ಥಗಳನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವ್ರ ಕೈನಲ್ಲಿ. APMC ಆಕ್ಟು ತಿದ್ದುಪಡಿ ಮಾಡಿದ್ರು, ಕೇಂದ್ರ ಸರ್ಕಾರದ ಮಾತುಗಳನ್ನ ಕೇಳ್ಕೊಂಡು ಕೇಂದ್ರ ಸರ್ಕಾರ ವಾಪಸ್ ತಕ್ಕತ್ತು, ಆದರೆ ನಮ್ಮ ರಾಜ್ಯ ಸರ್ಕಾರ ವಾಪಸ್ ತಕೊಳ್ಳಲಿಲ್ಲ. ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ APMC ಆಕ್ಟ್ಗೆ ಏನು ತಿದ್ದುಪಡಿ ತಂದು ಕಾನೂನು ಮಾಡಿದ್ದಾರೆ, ಮತ್ತೆ ಅದನ್ನು ವಾಪಸ್ ತಕೊಂಡು ಹಿಂದೆ ಇದ್ದಂತ APMC ಆಕ್ಟನ್ನ ಮುಂದುವರಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. 2013-14 ಕಬ್ಬಿನ ಬೆಲೆ ಬಿದ್ದೋಯ್ತು, ಕಬ್ಬಿನ ಬೆಲೆ ಬಿದ್ದೋಯ್ತು.
ಇಲ್ಲಿ ಎಸ್ ಆರ್ ಪಾಟೀಲ್ ಇದ್ದಾರೆ, ಮಂತ್ರಿ ಆಗಿದ್ರು ಆಗ, ಎಲ್ಲ ಇವರು ಹೊಟ್ಟೋಗಿದ್ದಾರೆ, ಉಕ್ಕೇರಿ ಹೊಟ್ಟೋಗಿದ್ದಾರೆ. ಅವರು ಹೇಳ್ಬಿಟ್ರು ನಾವು ರೈತರಿಗೆ ಪರಿಹಾರ ಕೊಡ್ತೀವಿ ಅಂತೇಳಿ. ಒಂದು ಟನ್ ಕಬ್ಬಿಗೆ 350 ರೂಪಾಯಿ, ಒಂದು ಟನ್ ಕಬ್ಬಿಗೆ ಸರ್ಕಾರದ ವತಿಯಿಂದ 350 ರೂಪಾಯಿ, 1800 ಕೋಟಿ ರೂಪಾಯಿಗಳನ್ನ ಸರ್ಕಾರದ ಖಜಾನೆಯಿಂದ ಕೊಟ್ಟಿದ್ದು. ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, 1 ರೂಪಾಯಿನಾದ್ರೂ ಕೊಟ್ಟಿದ್ದೀರೇನ್ರಿ ಕಬ್ಬು ಬೆಳೆಗಾರರಿಗೆ? ಕೊಟ್ಟಿದ್ದಾರೇನ್ರಿ? ಏನ್ ಬಂಡಿ ಬಡ್ಡ ಕೊಟ್ಟಿದ್ದಾರ? ರೈತರ ಬಗ್ಗೆ, ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ, ಎಲ್ಲಪ್ಪ ಮಾಡ್ತೀಯ? ನಮ್ದು ಡಬಲ್ ಇಂಜಿನ್ ಸರ್ಕಾರ ಇದೆ, ದುಪ್ಪಟ್ಟು ಮಾಡ್ತೀವಿ. ಮಾಡಲಿಲ್ಲ ನರೇಂದ್ರ ಮೋದಿ ಅವರು, ಮಾಡಲಿಲ್ಲ ಬಸವರಾಜ ಬೊಮ್ಮಾಯಿ ಅವರು, ಮಾಡಲಿಲ್ಲ. ನಾನು 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ, ಹೌದಲ್ಲ? ಹೌದಲ್ಲ? ಈಗ ಎಷ್ಟು ಕೆಜಿ ಬರ್ತಾ ಇದೆ? 5 ಕೆಜಿ. ಯಾಕೆ 2 ಕೆಜಿ ಯಾಕೆ ಕಡಿಮೆ ಮಾಡಿದ್ರಿ ಬಸವರಾಜ ಬೊಮ್ಮಾಯಿ? ಏನ್ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತಾ ಇದ್ದ? ಅಪ್ಪನ ಮನೆಯಿಂದ ಕೊಡ್ತಾ ಇದ್ದ? ನಾವು 7 ಕೆಜಿ ಕೊಡೋದಲ್ಲ, ನಾವು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ. 10 ಕೆಜಿ ಬೇಕಾ ಬೇಡ? 10 ಕೆಜಿ ಬೇಕಾ ಬೇಡ? 10 ಕೆಜಿ ಬೇಕು ಅನ್ನೋದಾದ್ರೆ ಮಹಿಳೆಯರಿಗೆ ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಎಲ್ಲ ಮಹಿಳೆಯರು ಕೂಡ ಈ ಬಿಜೆಪಿಯನ್ನ ಕಿತ್ತೆಸೆದು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮಾಡ್ತೀರಿ ಅಲ್ವಾ? ಮಾಡ್ತೀರಿ. ಆಮೇಲೆ ನಾಳೆ ಯಾರ್ದೋ ಮಾತು ಕೇಳಕ್ ಹೋಗ್ಬೇಡಿ, ಚರಂತಿ ಮಠ ಹೇಳಿದ್ರು ಬಂದು ಅಂತ ಕೇಳಕ್ ಹೋಗ್ಬೇಡಿ, ಚರಂತಿ ಮಠ ಹೇಳಿದ್ರು ಅಂತ ಬಂದು ಕೇಳಕ್ ಹೋಗ್ಬೇಡಿ. ಏ ಏನು ಹೋಗ್ತಾ ಇದಾರ? ಏನಂತೆ ನಿಲ್ಲಿಸ್ಬೇಕಾ? ಏ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಮುನಿಯಪ್ಪನವ್ರೆ. ಏ ಕೂತ್ಕೊಳ್ಳ್ರಿ, ಏ ಈ ಕಡೆ ನೋಡಿ, ಅವನು ಯಾರಾಮಲ್ಲ ಫೋಟೋ ತೆಗಿಯವನು, ಈ ಕಡೆ ನೋಡು, ನೀನ್ ಫೋಟೋ ತೆಗಿಯೋದವ್ರು ಹೋಗ ಆಚೆಗೆ. ನಾವು ಅಧಿಕಾರಕ್ಕೆ ಬಂದ್ರೆ ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ನ್ಯಾಯಸಮ್ಮತವಾದಂತ ಪರಿಹಾರವನ್ನ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನ್ಯಾಯಸಮ್ಮತವಾದಂತ ಪರಿಹಾರವನ್ನ ಎಲ್ಲ ಲ್ಯಾಂಡ್ ಲೂಸರ್ಸ್ಗೆ, ಅಪ್ಪರ ಕೃಷ್ಣಕ್ಕೋಸ್ಕರ 1524.256 524.256 ಇಷ್ಟು ಅಡಿ ಎತ್ತರಿಸ್ಲಿಕ್ಕೆ ಜಮೀನು ಕಳ್ಕೊಂಡವರಿಗೆ ಅವ್ರಿಗೆಲ್ಲರಿಗೂ ಕೂಡ ಪರಿಹಾರವನ್ನು ಕೊಡುತ್ತೇವೆ. ಇವ್ರ ಯೋಗ್ಯತೆಗೆ 10 ವರ್ಷಗಳಾಯ್ತು, ನೋಟಿಫಿಕೇಶನ್ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ ಇವ್ರ ಕೈನಲ್ಲಿ. ನೆಪ ಕುಂಟಿ ನೆಪ ಹೇಳ್ಕೊಂಡು ಕಾರ್ಜೋಳ ಅವರು, ಬಸವರಾಜ ಬೊಮ್ಮಾಯಿ ಅವರು ಈಗಾಗತ್ತೆ ಆಗಾಗತ್ತೆ 3.5 ವರ್ಷದಿಂದ ಸರ್ಕಾರದ ಮೇಲೆ ಒತ್ತಡ ಹಾಕಕ್ಕಾಗ್ಲಿಲ್ಲ. ಡಬಲ್ ಇಂಜಿನ್ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ. ರೈತರು ಸಾಲ ಮನ್ನಾ ಮಾಡಿದವರು ಯಾರು? ಯಾರು ಮಾಡಿದ್ರು? ಇವರು ಭರವಸೆ ಕೊಟ್ಟಿದ್ರು 2018ರಲ್ಲಿ. ನಾವು ಅಧಿಕಾರಕ್ಕೆ ಬಂದ್ರೆ ಬ್ಯಾಂಕ್ ಸಾಲ 1 ಲಕ್ಷ,
ಸರ್ಕಾರಿ ಬ್ಯಾಂಕ್ಗಳ ಸಾಲ 1,00,000. 1,00,000 ಸಂಪೂರ್ಣ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. 1 ರೂಪಾಯಿನಾರು ಮನ್ನಾ ಮಾಡಿದ್ರ ಮಾಡಿದ್ರ? ನಾವು ಅಧಿಕಾರದಲ್ಲಿ ಇದ್ದಾಗ ನಾನೇನ್ ಭರವಸೆ ಕೊಟ್ಟಿರಲಿಲ್ಲ. ಆದ್ರೂ ರೈತರು ಕಷ್ಟದಲ್ಲಿದ್ದಾರೆ, ಬರಗಾಲ ಇದೆ ಅಂತೇಳಿ 8,165 ಕೋಟಿ 8,165 ಕೋಟಿ 50,000 ರೂಪಾಯಿವರೆಗೆ ಸೊಸೈಟಿ ಸಾಲವನ್ನ ಮನ್ನಾ ಮಾಡಿದ್ದು ನಮ್ಮ ಸರ್ಕಾರ, ಬೇರೆ ಯಾವ ಸರ್ಕಾರನೂ ಅಲ್ಲ ಅಂತ ಹೇಳಿದ್ದಾರೆ. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ರೈತರ ಸಾಲ 78,000 ಕೋಟಿ ರೂಪಾಯಿಯನ್ನು ಮನ್ನಾ ಮಾಡಿದ್ರು. 78,000 ಕೋಟಿ ಮನಮೋಹನ್ ಸಿಂಗ್ ಅವರು ಸಾಲ ಮನ್ನಾ ಮಾಡಿದ್ರು. ನರೇಂದ್ರ ಮೋದಿ ಅವರು ಏನಾದರೂ 1 ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರಾ? ಮಾಡಿಲ್ಲ. ಆದ್ರೆ ಯಾರು ಸಾಲ ಮನ್ನಾ ಮಾಡಿದ್ರು? 14,00,000 ಕೋಟಿ ಅಂಬಾನಿ, ಅದಾನಿ ಮತ್ತು ಇತರ ಕೈಗಾರಿಕಾ ಉದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದ್ರು. ಯಾರ ಪರವಾಗಿದೆ ಈ ನರೇಂದ್ರ ಮೋದಿ ಅವ್ರ ಸರ್ಕಾರ? ನಮ್ದು ಪಕ್ಷ ಯಾರ ಪರವಾಗಿತ್ತು? ಬಡವ್ರ ಪರವಾಗಿತ್ತು, ರೈತರ ಪರವಾಗಿತ್ತು, ಕಾರ್ಮಿಕರ ಪರವಾಗಿತ್ತು. ಈ ಸರ್ಕಾರ ಬೇಕಾ ಬೇಡ? ಬಿಜೆಪಿ ಸರ್ಕಾರ ಬೇಕಾ ಬೇಡ? ಬೇಡ ಬೇಡ. ಕೈ ಎತ್ತಿ ನೋಡ ಬೇಡ ಅನ್ನೋರು? ಬೇಡ ಬೇಡ. ಅದರಿಂದ ಅನೇಕ ವಿಚಾರಗಳನ್ನ ಮಾತಾಡೋದಿತ್ತು. ಈ ಬಿಜೆಪಿ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೇಗೆ ಆರ್ಥಿಕವಾಗಿ ದಿವಾಳಿ ಮಾಡಿದೆ ರಾಜ್ಯವನ್ನ ಅಂತ ಎಲ್ಲ ಹೇಳೋದಿತ್ತು. ಇವತ್ತು ಬೆಲೆ ಏರಿಕೆ ಏನಾಗಿದೆ? ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ ಎಲ್ಲ ಬೆಲೆ ಗಗನ ಕೊಟ್ಟೋಗ್ಬಿಟ್ಟಿದೆ. ಎಲ್ಲ ಬೆಲೆ ಕೂಡ ಮನಮೋಹನ್ ಸಿಂಗ್ ಅವರಿರುವಾಗ ಡೀಸೆಲ್ ಬೆಲೆ 54 ರೂಪಾಯಿ, ಇವತ್ತು 90 ರೂಪಾಯಿ. ಪೆಟ್ರೋಲ್ ಬೆಲೆ 76 ರೂಪಾಯಿ, ಇವತ್ತು 102 ರೂಪಾಯಿ. ಗ್ಯಾಸ್ ಬೆಲೆ 414 ರೂಪಾಯಿ, ಇವತ್ತು 1,150 ರೂಪಾಯಿ. ಕೊಡಕ್ ತಯಾರಾಗಿದ್ದೀರಾ? ಕೊಡಕ್ ತಯಾರಾಗಿದ್ದೀರಾ? ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು? ಅಚ್ಚೇ ದಿನ ಹಿಂಗೆ ಬಂತೇನಪ್ಪ, ಅಚ್ಚೇ ದಿನ ಹಿಂಗೆ. 8 ವರ್ಷ ಆಯ್ತು, ಎಲ್ಲ ಲೂಟಿ ಹೊಡೆದ್ಬಿಟ್ರು, ಲೂಟಿ ಹೊಡೆದ್ಬಿಟ್ರು. ನರೇಂದ್ರ ಇಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದೆಯಲ್ಲ, 40% ಕಮಿಷನ್ ಎಲ್ಲ ಕೆಲಸಗಳಿಗೆ, 40% ಕಮಿಷನ್. ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ನಲ್ಲಿ 70,00,000 ಲಂಚ ವಸೂಲು ಮಾಡಿದ್ರು. ಒಬ್ಬ IDGP ರಿಕ್ರೂಟ್ಮೆಂಟ್ ಕಮಿಟಿ ಅಧ್ಯಕ್ಷನಾಗಿದ್ದಂತೆ ಅವನು ಜೈಲಿಗೆ ಹೋಗಿದ್ದಾನೆ. ಬರೀ ಅವನು ಅಧಿಕಾರಿ ಜೈಲಿಗೆ ಕಳಿಸಿದ್ದಾರೆ, ಮಂತ್ರಿಗಳು ಯಾರಾದರೂ ಜೈಲಿಗೆ ಹೋಗಿದಾರ? ನಮ್ಮ ಕಾಶ್ಯಪ್ಪನವರು ನಿರಾಣಿ ಮೇಲೆ ಅನೇಕ ಆರೋಪಗಳನ್ನು ಮಾಡಿದ್ರು. ನಾನಿವತ್ತು ಹೇಳ್ತೇನೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಂದು ಕಮಿಷನ್ ಆಫ್ ಎಂಕ್ವೈರಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಯಾರ್ಯಾರ ಮೇಲೆ ಆರೋಪಗಳಿದ್ದಾವೆ, ಯಾರ್ಯಾರ ಮೇಲೆ ಆರೋಪಗಳಿದ್ದಾವೆ, ಅದನ್ನ ತನಿಖೆ ಮಾಡಿಸಿ ಅವ್ರ ಮೇಲೆ ಕ್ರಮ, ಕಠಿಣವಾದಂತ ಕ್ರಮ ತಗೊಳ್ತಕ್ಕಂಥದ್ದನ್ನ ಮಾಡುತ್ತೇವೆ. ಮಾಡಬೇಕಾ ಬೇಡ? ಮಾಡಬೇಕಾ ಬೇಡ? ಅದನ್ನ 100ಕ್ಕೆ 100 ಮಾಡೇ ಮಾಡ್ತೀವಿ ಅಂತ ಹೇಳಿ ಇನ್ನು ಅನೇಕ ವಿಚಾರಗಳು ಪ್ರಸ್ತಾಪ ಮಾಡೋದಿದ್ರು ಕೂಡ ಸಮಯದ ಅಭಾವದಿಂದ ಮಾಡೋಕ್ಕಾಯ್ತಾ ಇಲ್ಲ. ನಾನು ಇವತ್ತು ನಂಜಯ್ ಮಠ ಅವರು ಅಧ್ಯಕ್ಷರಾದ ಮೇಲೆ ಜಾಗ ಏನು DK ಶಿವಕುಮಾರ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇದಾಗ ಕೊಟ್ಟಿದ್ರು. ಇವ್ರ ಕಾಲದಲ್ಲಿ ಒಂದು ಸ್ವಂತ ಕಟ್ಟಡ ಜಿಲ್ಲಾ ಕಾಂಗ್ರೆಸ್ಗೆ ಆಗಿದೆ.
ಅದಕ್ಕಾಗಿ ನಂಜಯ್ಯನ ಮಠ ಅವರಿಗೆ ಮತ್ತು ಅವರ ಎಲ್ಲ ಸಹೋದ್ಯೋಗಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಭೆಯನ್ನು ಉದ್ದೇಶಿಸಿ